ಆ ಮಟ್ಟದ ಅನುಭವ ಎರಡು ಸಾವಿರದ ಒಂಬತ್ತು ಎಂಟು ಚುನಾವಣೆಯಲ್ಲಿ ಖರ್ಗೆ ಅವ್ರನ್ನ ಇಲ್ಲಿಂದ ಖಾಲಿ ಮಾಡಿಸ್ಲಿಕ್ಕೆ ಅಪೋಸಿಷನ್ ಲೀಡರ್ ಏನಿದ್ರು ಆ ಚುನಾವಣೆಯಲ್ಲಿ ನಿಮ್ಮ ರಾಜಕೀಯ ಸ್ಟ್ರಾಟಜಿ ಏನು ಬಿ ಆರ್ ಪಾಟೀಲ್ ಬಂದು ಹೇಳಿಕೊಟ್ಟಿದ್ರ ಆ ಸ್ಟ್ರಾಟಜಿ ಎಲ್ಲಿ ಮಾಡಿದ್ರಿ ಎರಡು ಸಾವಿರದ ಒಂಬತ್ತು ಉಪಚುನಾವಣೆ ಎಂಟು ಚುನಾವಣೆ ನಡೀತಲ್ಲ ಆಪರೇಷನ್ ಕಮ್ಲದ್ದು ಆಗೇನು ಪಾಪ ಬಿ ಆರ್ ಪಾಟೀಲ್ ಬಂದು ರಾಜಕೀಯ ಸಲಹೆಗಾರರಾಗಿದ್ದಾರ ನಿಮಗೆ ಎಂಥ ಅಚೀವ್ಮೆಂಟ್ ಮಾಡಿದಿರಿ ಎಂಟಕ್ಕೆಂಟು ಕಾಂಗ್ರೆಸ್ ಸೋಲಿಸಿ ಯಾವ ಕಾರಣಕ್ಕೀಗ ಸಲಹೆಗಾರನ ಇಟ್ಕೊಂಡ್ರಿ ಈಗ ನೀವು ಇವ್ರನ್ನ ಹಾಕೊಂಡಿದ್ದೀರಿ ಈಗ ಸ್ಯಾಟಿಸ್ಫೈ ಮಾಡಾಕ ಅವ್ರನ್ನ ಎರಡು ಸಾವಿರದ ಒಂಬತ್ತು ಬೈ ಎಲೆಕ್ಷನ್ಗಳಾದವಲ್ಲ ಆಪರೇಷನ್ ಕಮ್ಮಲದ್ದು ಬಿಜೆಪಿದು ಆ ಟೈಮಲ್ಲಿ ಯಾವ ಥರ ರಾಜಕೀಯದ ಸಲಹೆಗಾರನ ಇಟ್ಕೊಂಡು ವಿರೋಧ ಪಕ್ಷದ ಸ್ಥಾನ ಖಾಲಿ ಮಾಡಿಸ್ಲಿಕ್ಕೆ ಖರ್ಗೆ ಅವರಿಗೆ ಮಾಡಿ ಸದ್ಯಂಗ ಲೋಕಸಭೆ ಚುನಾವಣೆ ಆಯ್ತು ಅಲ್ಲಿ ಹೋದರು ಆಮೇಲೆ ವಿರೋಧ ಪಕ್ಷದ ನಾಯಕರು ಆದ್ರಿ ಈ ರಾಜ್ಯದಲ್ಲಿ ಬಹುಶಃ ಎರಡು ಬಾರಿ ಮುಖ್ಯಮಂತ್ರಿ ದೇವರಾಜರ ನಂತರ ರಾಮಕೃಷ್ಣಗಡ್ಡೆ ಅವ್ರ ನಂತರ ಸುದೀರ ನಾವು ಎರಡು ಬಾರಿ ಆಗಿದ್ದೀವಿ ನಾವು ಅದು ಯಾವುದೋ ಒಂದು ಹತ್ತು ತಿಂಗಳು ಹದಿನೈದು ಹದಿನೆಂಟು ತಿಂಗಳು ಆಗಿದ್ದೀವಿ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ರಾಜಕೀಯ ಜೀವನದಲ್ಲಿ ಸಂಪೂರ್ಣವಾದಂಥ ಅನುಭವ ಪಡೆದಿರತಕ್ಕಂಥ ಸಿದ್ದರಾಮಯ್ಯ ಅವರೇ ಈ ಬಿ ಆರ್ ಪಾಟೀಲ್ರನ್ನ ಈಗ ನೀವು ಸಲಹೆಗಾರರು ಮಾಡ್ಕೊಂಡಿದ್ದೀರಲ್ಲ ಇದಕ್ಕೂ ನಿಮ್ಗೊಂದು ಹ್ಯಾಟ್ಸ್ ಆಫ್ ಒಂದು ಕಡೆ ಈಗ ಆಳುತ್ತ ಸುಧಾರಣೆ ಮಾಡ್ತೀರಿ ಎಲ್ಲ ಮುಗಿಸ್ಬಿಟ್ಟು ತೊಳೆದು ಆರ್ಥಿಕ ತಜ್ಞರು ಏಕೆಂದ್ರೆ ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ ಇದೇನೋ ಪಾಪ ಅಂಕಿಅಂಶ ಕೊಡ್ತಾ ಇದ್ದರು ನಾನು ಅವತ್ತು ಇರಲಿಲ್ಲ ಸದನದಲ್ಲಿ ಅವರ ವಿಶ್ವನಾಥ್ ಯತ್ನಾಳ್ ಪಾಪ ನಮ್ಗೆ ಏನು ಗೊತ್ತಾಯ್ತಿಲ್ಲ ಅದು ಆರ್ಥಿಕದ್ದು ನಮ್ಮನ್ನ ಕೇಳಿದ್ರೆ ಹೇಳಿದ್ರೆ ಹೆಂಗೆ ಅಂತ ಹೇಳಿ ಇದು ಮಾಡ್ತಿದ್ರು ನಾವು ಅದ್ರ ಬಗ್ಗೆ ಪರಿಣಿತರಲ್ಲ ಅಂತ ಅದೊಂದು ಎಪ್ಪತ್ತ್ಮೂರು ಸಾವಿರ ಕೋಟಿ ನಮಗೆ ದುಡ್ಡು ಕಡಿಮೆ ಆಗ್ಬಿಟ್ಟಿದೆ ಬಿ ಜೆ ಪಿ ಸರ್ಕಾರದಿಂದ ಈಗ ಅದೇನೋ ಇಪ್ಪತ್ತೊಂದು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಇದ್ದಾಗ ನಮಗೆ ಐವತ್ತೆಂಟು ಸಾವಿರ ಬರ್ತಾಯಿತ್ತು ಕೋಟಿ ಇಪ್ಪತ್ತ ಎಂಟು ಲಕ್ಷ ಕೋಟಿ ಬಜೆಟ್ ಹೋದಾಗ ಅರವತ್ತೆರಡು ಸಾವಿರ ಕೋಟಿ ಬರ್ತಾಯಿತ್ತು ಈಗ ನಲವತ್ತೈದು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ಟು ನಮಗೀಗ ಕಡಿಮೆ ಮಾಡಿಬಿಟ್ಟವ್ರೆ ಆ ಲೆಕ್ಕಾಚಾರದಲ್ಲಿ ನಮ್ಗೆ ಒಂದು ಕಾಲು ಲಕ್ಷ ಕೋಟಿ ಬರಬೇಕಾಗಿತ್ತು ಇದೆಲ್ಲೇ ಕೇಳಿಸ್ಕೊಂಡಿದ್ದೀನಿ ಅದಕ್ಕೆ ಇವರು ಬೆಂತಿಡ್ತಾರೆ ಸಿದ್ದರಾಮಯ್ಯವರು ಈ ದೇಶದಲ್ಲಿ ಫೈನಾನ್ಸ್ ಕಮಿಷನ್ ಓಪನ್ ಆಗಿದ್ದೆ ಆವಾಗ ಆ ಸಂಸ್ಥೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಮಾಡಿದ್ರೆ ಫೈನಾನ್ಸ್ ಕಮಿಷನ್ನ ಸಿಸ್ಟಮ್ಗಳು ಯಾರು ತಂದವರು ಇದೆಲ್ಲ ಆ ಫೈನಾನ್ಸ್ ಕಮಿಷನ್ ಗೈಡ್ ಲೈನ್ ಏನು ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ಟು ಸ್ವಲ್ಪ ಸುದೀರ್ಘ ಕೊನೆ ದಿನ ನಿಮಗೆಲ್ಲ ಆರ್ಟಿಕಲ್ ಬರ್ಕೊಳ್ಳ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಿಮಗೊಂದು ಅನುಭವ ಆಗಲಿ ಹಾ ಅಲ್ಲಿರೋರೆಲ್ಲ ನಮ್ಮ ಮೂಲನೇ ಜನತಾ ಪರಿವಾರದಾರೆ ಹೆಚ್ಚು ಕಡಿಮೆ ಇರೋರೆಲ್ಲ ಜನತಾ ಪರಿವಾರದಾರೆ ಇಲ್ಲಿ ಅವತ್ತು ತಟ್ಟಿದಾರಲ್ಲ ಫೈನಾನ್ಸ್ ಕಮಿಷನ್ನ ಐದು ವರ್ಷಕ್ಕೆ ಒಂದು ಬಾರಿ ಯಾತಿಕ ರಚನೆ ಮಾಡ್ತಾರೆ ಇವತ್ತು ಈ ದೇಶದ ವ್ಯವಸ್ಥೆಯೊಳಗಿರ್ತಕ್ಕಂಥದ್ದು ಯಾವ ಹಿಂದುಳಿದ ರಾಜ್ಯಗಳು ಇನ್ನು ಪರ್ ಕ್ಯಾಪಿಟಲ್ ಇನ್ಕಮ್ಮು ಅದರ ಆಧಾರದ ಮೇಲೆ ಇಲ್ಲಿ ಎಷ್ಟು ಉತ್ಪಾದನೆ ನೀವು ಮಾಡ್ತಾ ಇದ್ದೀರಿ ಅದರ ಮೇಲೆ ದುಡ್ಡು ಕೊಡಲ್ಲ ಕೇಂದ್ರ ಸರ್ಕಾರ ಇಲ್ಲಿಯ ಉತ್ಪಾದನೆ ಹಣ ಕೇಂದ್ರ ಸರ್ಕಾರಕ್ಕೆ ಏನು ಹೋಗ್ತಾ ಇದೆ ಇದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಲ್ಲ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ